ಸಿನಿಮಾಗಳಲ್ಲಿ ಈ ಸಿನಿಮಾನ ರಿಲೇಟ್ ಮಾಡಬೇಕಂದ್ರೆ ಇದು ಜೆಂಟಲ್ ಮ್ಯಾನ್ ಥರ ಒಂದು ಸಿನಿಮಾ, ತುಂಬ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ. ಬಟ್ ಅದಿದ್ದರೂ ನಮಗೆ ಬೇಕಾಗಿರುವಂಥ ಮಾಸ್ ಎಲಿಮೆಂಟ್ಸ್ ಆಗಿರ್ಬೋದು, ಕಮರ್ಷಿಯಲ್ ಎಲಿಮೆಂಟ್ಸ್ ಆಗಿರ್ಬೋದು, ಅದನ್ನೆಲ್ಲ ಸೇರಿಸಿ ಒಂದು ಒಳ್ಳೆಯ ಸಿನಿಮಾನ ಮಾಡಿದ್ದಾರೆ ಹರಿಪ್ರಸಾದ್ ಜಕ್ಕ ಅವರು. ನನ್ನ ತಂಡದ ಬಗ್ಗೆ ಹೇಳಬೇಕಾಗಿಲ್ಲ, ಸತೀಶ್ ನನ್ನ ಜೊತೆ ಇನ್ಸ್ಪೆಕ್ಟರ್ ವಿಕ್ರಮ್ ಕೆಲಸ ಮಾಡಿದ್ರು, ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಿದ್ದೀವಿ. ಹರೀಶ್ ಅವರು ಅಷ್ಟೇ, ವಿಶಾಲ್ನ ಆ್ಯಕ್ಚುಲಿ ಸ್ವಲ್ಪ ಟಾರ್ಚರ್ ಕೊಡೋಣ ಅಂತ ಈ ಸಿನಿಮಾಲಿ ಹಾಕ್ಕೊಂಡೆ ನಾನು. ಅದು ಹೇಗೆ ಅಂತ ಹೇಳೋದಕ್ಕಾಗಲ್ಲ. ಫಸ್ಟ್ ಟೈಮ್, ತುಂಬ ವರ್ಷಗಳಿಂದ ಸ್ನೇಹಿತರಾಗಿದ್ದೀವಿ, ಮೊದಲನೇ ಬಾರಿಗೆ ಜೊತೆನಿಗೆ ನಟನೆ ಮಾಡ್ತಿದ್ದೀವಿ. ನಿಮಗೆ ಅವ್ರು ಕೊಟ್ಟರೆ ಟಾರ್ಚರ್. ಆ್ಯಂಡ್ ವೇದಿಕಾ ಅವ್ರ ಬಗ್ಗೆ ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಕೈಂಡ್ ವರ್ಡ್ಸ್. ನನ್ನ ಬಗ್ಗೆ ತುಂಬ ಒಳ್ಳೊಳ್ಳೆ ಮಾತುಗಳನ್ನ ಹೇಳಿದ್ರು, ಸಂತೋಷ ಆಯಿತು. ಬಟ್ ಶಿ ಈಸ್ ಆಲ್ಸೋ ಅ ಫ್ಯಾಬ್ಯುಲಸ್ ಆ್ಯಕ್ಟ್ರೆಸ್. ಆ್ಯಂಡ್ ಅವ್ರೀಗ ಇಲ್ಲಿ ನೋಡೋದಕ್ಕೆ ಹೇಗೆ ಗ್ಲ್ಯಾಮರಸ್ ಆಗಿ ಕಾಣಿಸ್ತಿದ್ದಾರೆ ಅಲ್ಲ, ಅವ್ರು ಸೋಷಿಯಲ್ ಮೀಡಿಯಲ್ಲಿ ನೋಡಿದಾಗ ಹೇಗೆ ಕಾಣಿಸ್ತಾರೆ, ಅದಕ್ಕೆ ಟೋಟಲ್ ಕಾಂಟ್ರಾಸ್ಟ್ ನಮ್ಮ ಸಿನಿಮಾಲಿರುವಂಥ ಪಾತ್ರ. ಆ್ಯಂಡ್ ಭಾಳ ಅಚ್ಚುಕಟ್ಟಾಗಿ ಭಾಳ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಮುಖ್ಯವಾದ ಪಾತ್ರ ಅದು, ಅಂದರೆ ಹೀರೋ ಪಾತ್ರ. ಆ ಪಾತ್ರ ಈಕ್ವಲ್ ಆಗಿ ಒಂದು ಸಿನಿಮಾನ, ನಮ್ಮ ಸಿನಿಮಾನ ಎತ್ಕೊಂಡಿಲ್ಲ ಅಂದರೆ ಭಾಳ ಕಷ್ಟ ಆಗ್ತಾಯಿತ್ತು. ಸೊ ಇಬ್ಬರು ಅದನ್ನು ಮಾಡಿದ್ದೀವಿ. ಆ್ಯಂಡ್ ಇಟ್ಸ್ ಕಮ್ ಔಟ್ ರಿಯಲಿ ವೆಲ್. ಕೃಷಿನು ಮತ್ತು ವಿಬಿನ್ ಫ್ರೆಂಡ್ಸ್, ಬಟ್ ಸಿನಿಮಾಲಿ ಮೊದಲನೇ ಬಾರಿಗೆ ಮಾಡ್ತಿದ್ದೀವಿ. ಆ್ಯಂಡ್ ಆ ಪಾತ್ರಕ್ಕೂ ಯಾರಾದರೂ ಒಂದು ಹೀರೋಯಿನೇ ಬೇಕಿತ್ತು, ಯಾಕಂದರೆ ಆ ಪಾತ್ರದ ವೇಟೇಜ್ ಆಗಿದೆ. ಸೊ ನಾನು ಹೇಳಿದೆ ಒಂದ್ಸತಿ ಕತೆ ಕೇಳಿ, ನಿಮಗೆ ಇಷ್ಟ ಆದರೆ ಚೆನ್ನಾಗಿರುತ್ತೆ ಮಾಡಿದ್ರೆ ಅಂತ. ಆ್ಯಂಡ್ ಅವರು ಮಾಡಿದ್ರು. ಕೆ ಆರ್ ಪೇಟೆ ಅವ್ರ ಅಭಿನಯ ನನಗೆ ತುಂಬ ಇಷ್ಟ, ತುಂಬ ಎಂಜಾಯ್ ಮಾಡ್ತೀನಿ. ಸೊ ಅವ್ರ ಜೊತೆ ನಟನೆ ಮಾಡಬೇಕನ್ನೋದು ನನ್ನ ಆಸೆ ಇತ್ತು. ಸೊ ಅದಕ್ಕೆ ಸಿನಿಮಾಲಿ ಅದು ನಟನೆ ಮಾಡಿದೆ. ಆ್ಯಂಡ್ ಇದು ಬರೀ ಮೊದಲನೇ ಸಿನಿಮಾ, ಇನ್ನು ಸಾಕಷ್ಟು ಸಿನಿಮಾಗಳಲ್ಲಿ, ಸಾಕಷ್ಟು ಪ್ರೆಸ್ ಮೀಟ್ಗಳಲ್ಲಿ ಹೀಗೆ ಜೊತೆ ಕೂತಿರ್ತೀವಿ. ಅನೂಪ್ ಸರ್ದು ನಂದು ಕಾಂಬಿನೇಷನ್ ಒಂದಾದ್ಮೇಲೆ ಒಂದು ನಡೀತಾನೆ ಇದೆ. ಇನ್ಸ್ಪೆಕ್ಟರ್ ವಿಕ್ರಮ ಆಯಿತು, ಈಗ ಮಾಫಿಯಾ ಮಾಡ್ತಾ ಇದ್ದೀವಿ, ಗಣ ಮಾಡ್ತಾ ಇದ್ದೀವಿ. ಸೊ ಈ ಥರ ಕಾಂಬಿನೇಷನ್ ನಡೀತಾನೆ ಇರುತ್ತೆ. ಜೊತೆಗೆ ಹಿಟ್ಸ್ ಕೊಡ್ತಾ ಇರೋಣ ಸರ್ ಇದೇ ಥರ. ಗೋಪಿ ನಮ್ಮ ಡೈರೆಕ್ಟ್ರಿಗೆ ಸ್ಟ್ರೆಂತ್ ಆಗಿದ್ದ, ಯಾಕಂದರೆ ಅವರು ಹೈದರಾಬಾದಿಂದ ಬಂದವರು, ಭಾಷೆ ಪ್ರಾಬ್ಲಮ್ ಇತ್ತು. ಸೊ ಅವ್ರಿಗೆ ಬೇಕಾಗಿರೋದನ್ನ ಅವ್ರ ಮೈಂಡ್, ಅವ್ರ ವ್ಯೂ ಪಾಯಿಂಟ್ಸ್ನ ಅವರು ಎಲ್ಲರೂ ಕಮ್ಯುನಿಕೇಟ್ ಮಾಡೋದಕ್ಕೆ ಈಸಿ ಮಾಡಿಕೊಟ್ಟಿದ್ದು ಗೋಪಿ. ಆ್ಯಂಡ್ ಕೆಲವು ಸಲ ನಮ್ಮ ಭಾಷೆಯಲ್ಲಾಗಿರ್ಬೋದು, ನಾವು ಸನ್ನಿವೇಶಗಳನ್ನ ಹ್ಯಾಂಡಲ್ ಮಾಡೋ ರೀತಿ ಬೇರೆನೇ ಇರುತ್ತೆ ನಮ್ಮ ಸಿನಿಮಾಗಳಲ್ಲಿ. ಸೊ ಅದಕ್ಕೆ ಗೋಪಿ ತುಂಬ ಸಹಾಯ ಮಾಡ್ದ. ಸೊ ಈಗ ಇಷ್ಟು ಜನ ಸೇರಿ ಒಂದು ಒಳ್ಳೆ ಸಿನಿಮಾ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಖಂಡಿತವಾಗ್ಲೂ ವಿಭಿನ್ನವಾಗಿರುವಂಥ ಒಂದು ಕತೆ, ಆ್ಯಂಡ್ ಖಂಡಿತವಾಗ್ಲೂ ಎಲ್ಲರೂ ಎಂಟರ್ಟೈನ್ ಆಗ್ತಾರೆ. ಈಗ ನಮ್ಮ ಪ್ರೊಡ್ಯೂಸರ್ ಸಿನಿಮಾ ರೆಡಿ ಆಗಿದೆ, ನೀಟಾಗಿ ಪ್ರಮೋಷನ್ ಮಾಡಿ ಜನಕ್ಕೆ ತಲುಪಿಸಿದ್ರೆ ಖಂಡಿತವಾಗ್ಲೂ ಸಿನಿಮಾ ಚೆನ್ನಾಗಾಗತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ವಿಸ್ತಾರ ನ್ಯೂಸ್, ನಿಖರ ಜನಪರ.